ಭಾರತದಲ್ಲಿ ಕೆಲವರು ವಾಮಾಚಾರವನ್ನು ಮರಗಳ ಮೇಲೆ ಅಭ್ಯಾಸ ಮಾಡ್ತಾರೆ. ಕೇಳಿದಿರಾ? ವಾಮಾಚಾರ ಅಭ್ಯಾಸಕ್ಕೆ ಅವರಿಗೆ ಏನಾದರೂ ಒಂದು ಬೇಕು. ಮರದಿಂದ ಕೆಂಪು ರಕ್ತ ಬರೋ ಹಾಗೆಲ್ಲ ಮಾಡ್ತಾರೆ. ಅದನ್ನು ನಾನೇ ನೋಡಿದ್ದೀನಿ. ಮರಗಳಿಗೆ ಏನೆಲ್ಲ ಮಾಡ್ತಾರೆ? ಒಂದು ವೇಳೆ ನೀವು ಅಂತಹ ಮರವನ್ನು ಕಡಿಯೋ ಸಂದರ್ಭ ಬಂದರೆ ಅದು ಚಿತ್ರಹಿಂಸೆ ಪಟ್ಟ ಮರವಾಗಿರುತ್ತೆ. ಈ ಮರ ಯಾರದ್ದಾದರೂ ಮನೆಗೆ ಹೋದರೆ ಪಾಪ ಆ ಕುಟುಂಬಕ್ಕೆ ಏನೂ ಗೊತ್ತಿರಲ್ಲ, ಅವರು ತಮಗೆ ಬಹಳ ಹಾನಿ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ ಬಡಗಿ ಕೆಲಸ ಸಾಂಪ್ರದಾಯಿಕವಾಗಿ ಕಲಿಸ್ತಾರೆ. ಈಗ ಅದಕ್ಕೆ ಶಾಲೆಗಳೆಲ್ಲ ಇವೆ. ಈ ಸಮುದಾಯದವರು ದಕ್ಷಿಣದಲ್ಲಿ ಸಾಮಾನ್ಯವಾಗಿ ಆಚಾರ್ಯ ಅಂತಾರೆ ಅಲ್ವಾ? ದೇರ್ ಥಾಟ್ ಹೌ ಟು ಫೀಲ್ ದ ವುಡ್. ಅವರಿಗೆ ಮರವನ್ನು ಗ್ರಹಿಸೋದು ಹೇಗೆ ಅಂತ ಕಲಿಸ್ತಾರೆ. ಅದನ್ನ ಕಲಿಸ್ತಾರೆ. ಕೆಲವೊಮ್ಮೆ ಮರನ ಸುಮ್ಮನೆ ತಿರಸ್ಕರಿಸ್ತಾರೆ, ತಗೊಳ್ಳಲ್ಲ. ಈಗ ಹಣಕ್ಕಾಗಿ ಅದೆಲ್ಲ ಹೋಗಿದೆ. ಎಲ್ಲ ಮರವನ್ನು ಎಲ್ಲದಕ್ಕೂ ಬಳಸ್ತಾರೆ. ಈಗ ಎಲ್ಲ ಪ್ಲೈವುಡ್, ಅದರಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಸಂಪ್ರದಾಯಸ್ಥ ಆಚಾರ್ಯ ಬಳಿ ಹೋದರೆ, ಉದಾಹರಣೆಗೆ ನೀವು ಈ ಮರವನ್ನು ದೇವರ ಕೋಣೆಗೆ ಬಳಸ್ತೀನಿ ಅಂತಂದರೆ, ಇಲ್ಲ ಇದಾಗಲ್ಲ ಬೇರೆ ತನ್ನಿ ಅಂತಾನೆ. ಅಥವಾ ನೀವು ಇದರಿಂದ ಮಗುಗೆ ತೊಟ್ಟಿಲು ಮಾಡಿ ಅಂದರೆ, ಇಲ್ಲ ಈ ಮರ ಮಗುಗೆ ಸರಿ ಹೋಗಲ್ಲ ಅಂತಾನೆ. ಹೀಗೆ ಅವರು ಆರಿಸ್ತಾರೆ, ಮರವನ್ನು ಗ್ರಹಿಸೋದರಲ್ಲಿ ಪರಿಣಿತರಾಗಿರ್ತಾರೆ. ಅದರ ದುರದೃಷ್ಟವಶಾತ್ ಈಗದು 90%ಗೂ ಹೆಚ್ಚು ಹೋಗಿಬಿಟ್ಟಿದೆ. 30 ವರ್ಷದ ಹಿಂದೆ ನಾನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ನಲ್ಲಿ ಇದ್ದಾಗ ಇದೆಲ್ಲ ಇನ್ನೂ ಇತ್ತು. ಈಗದು ಎಲ್ಲನೂ ಕಡಿದು ಮಾರ್ತಾರೆ. ಏನು ಎತ್ತ ಯಾರೂ ಕೇಳಲ್ಲ. ಇದು ಬಹಳ ಸೂಕ್ಷ್ಮ, ಕೆಲವೊಮ್ಮೆ ಮಾತ್ರ ಪ್ರಬಲವಾಗಿರುತ್ತೆ. ಇಲ್ಲಾಂದರೆ ಈ ಶಕ್ತಿ ಬಹಳ ಸೂಕ್ಷ್ಮ. ನಿಜವಾಗಿ ಅನೇಕ ಮನೆಗಳಲ್ಲಿ ಮಹಿಳೆಯರು ನಾಟ್ ಅವರು ಸ್ವಲ್ಪ, ನಾನಿದನ್ನು ನಕಾರಾತ್ಮಕವಾಗಿ ಹೇಳ್ತಿಲ್ಲ, ಅವರು ಕೆರಿಯರ್ ಮಾಡಿಕೊಳ್ಳೋ ಅಭಸ್ತ್ರದಲ್ಲಿಲ್ಲದೆ ಸ್ವಲ್ಪ ನಾಜೂಕಾಗಿದ್ದು ಮನೆಯನ್ನು ಗ್ರಹಿಸೋ ಥರದವರಾಗಿದ್ದರೆ ಅವರಿಗೆ ಏನನ್ನ ಎಲ್ಲಿಡಬೇಕು ಅಂತ ಗೊತ್ತಿರುತ್ತೆ. ಯೋಚನೆ ಮಾಡೋ ಮೂಲಕ ಅಲ್ಲ, ತಾರ್ಕಿಕವಾಗಿ ವಿಶ್ಲೇಷಣೆ ಎಲ್ಲ ಮಾಡೋದ್ರಿಂದ ಅಲ್ಲ. ಆದರೆ ಮನೆಯನ್ನು ಹೇಗೆ ಜೋಡಿಸ್ತಾರೆ ಅಂದರೆ ಅದು ಚೆನ್ನಾಗನ್ಸೋ ಥರ, ಅದು ನಕಾರಾತ್ಮಕ ಶಕ್ತಿ ಆಗದೇ ಇರೋ ತರಹ. ಬಹಳ ಮಹಿಳೆಯರು ಗ್ರಹಣಶೀಲರಾಗಿರ್ತಾರೆ, ಅವರಿಗೆ ಅದರ ಅರಿವಿಲ್ಲದೇ ಇರಬಹುದು. ಯಾಕಂದರೆ ನಾನು ನನ್ನ ಒಬ್ಬ ಅತ್ತೆಯನ್ನು ನೋಡಿದ್ದೆ. ಗಂಟೆಗಟ್ಟಲೆ ವಸ್ತುಗಳ ಸ್ಥಳವನ್ನು ಬದಲಿಸ್ತಾ ಕಳೀತಿದ್ರು, ಸ್ವಲ್ಪ ಸ್ವಲ್ಪ ಆಚೀಚೆ ಸರಿಸ್ತಾ ಇರ್ತಿದ್ರು. ಅವರಿಗೆ ಸರಿ ಅನ್ಸೋವರೆಗೂ ನಾನು ಅಂತವನೆ, ಎಲ್ಲವನ್ನ ಸರಿಸ್ತಿರ್ತೀನಿ ಅದು ಸರಿಯಾಗಿರೋವರೆಗೆ. ಯಾಕಂದ್ರೆ ನೀವು ಸೂಕ್ಷ್ಮವಾಗಿದ್ರೆ ಇದೆಲ್ಲ ನಿಮಗೆ ವಾಸ್ತವವಾಗಿರುತ್ತೆ. ಜೀವಶಕ್ತಿ ಅನ್ನೋದು ಅನೇಕಾನೇಕ ಸ್ತರಗಳಲ್ಲಿದೆ. ನೀವೆಷ್ಟು ಪರಿಶೋಧಿಸ್ತೀರೋ ನಿಮ್ಮ ಜೀವನ ಅಷ್ಟು ಸಮೃದ್ಧವಾಗಿರುತ್ತೆ. ಅಡುಗೆ ಆಗಿರಲಿ, ಬಡಗೆ ಕೆಲಸ ಆಗಿರಲಿ, ಅಥವಾ ಕಸ ಗುಡಿಸೋದಾಗಿರಲಿ, ಅದನ್ನೇ ಲಕ್ಷ ರೀತಿಗಳಲ್ಲಿ ಮಾಡಬಹುದು ಅಲ್ವಾ? ಒಂದೇ ಕೆಲಸವನ್ನು ಲಕ್ಷ ವಿಧಗಳಲ್ಲಿ ಮಾಡಬಹುದು. ಅದು ಎಲ್ಲರ ಕೈಗಳಲ್ಲಿ ಒಂದೇ ರೀತಿ ಇರಲ್ಲ ಅಲ್ವಾ? ಒಂದೇ ರೀತಿ ಇರಲ್ಲ. ಹಾಗಾಗಿ ನೀವು ಗಮನ ನೀಡದಿದ್ದರೆ ನಿಮ್ಮ ಪಾಲಿಗೆ ಏನೂ ಇರಲ್ಲ, ಎಲ್ಲನೂ ಬರೀ ಕಲ್ಲು ಮಣ್ಣು ಅಷ್ಟೇ. ಗಮನ ಕೊಟ್ಟರೆ ಎಲ್ಲನೂ ಇನ್ನೇನೂ ಆಗುತ್ತೆ. ನಿಮ್ಮ ಗಮನ ಎಷ್ಟು ತೀಕ್ಷ್ಣವಾಗಿದೆ,
ನಿಮ್ಮ ಪ್ರಕಾರ ಜೀವನ ಎಷ್ಟು ಗಮನಕ್ಕೆ ಅರ್ಹವಾಗಿದೆ? ಅದೇ ಪ್ರಶ್ನೆ. ನಿಮ್ಮ ಪ್ರಕಾರ ಜೀವನ ಎಷ್ಟು ಗಮನಕ್ಕೆ ಅರ್ಹವಾಗಿದೆ? ಎಷ್ಟು? ನಿಮ್ಮ ಸಂಪೂರ್ಣ ಗಮನಕ್ಕೆ ಅಲ್ವಾ? ನೀವು ಗಮನ ನೀಡಿದರೆ ಎಲ್ಲನೂ ನಿತ್ಯ ನೂತನ, ಎಲ್ಲನೂ ಅದ್ಭುತ, ಎಲ್ಲನೂ ಭವ್ಯವಾಗಿದೆ, ಎಲ್ಲನೂ ದೈವಿಕತೆಗೆ ಒಂದು ಬಾಗಿಲು. ಗಮನ ನೀಡದಿದ್ರೆ ಎಲ್ಲ ಬರೀ ಕಲ್ಲು ಮಣ್ಣು ಅಷ್ಟೇ.